ಆವತ್ ಬರ್ತಾ ಇದ್ದಿದ್ ಮಳೆಗೆ ತೊಟ್ಟಲಲ್ಲಿದ್ದ ಮಕ್ಕಳೆಲ್ಲ ಅಳ್ತಾ ಇದ್ರು, ತೊಟ್ಟಿಲ್ಲಿದ್ದ ಮಗು ಅಳುನೆ ಜೋರ ಕೇಳಿಸ್ತಾ ಇತ್ತು. ಅವತ್ತ ಮಗು ಅವ್ರ ಕೈಗೆ ಸಿಕ್ಕಲಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು. ಕರಾವಳಿ ಜನ ಭಯ ಇಲ್ಲದೆ ಆರಾಮಾಗಿ ಮಲಗ್ತಾ ಇದ್ರು ಏನೋ. ಒಂದು ಮಗು ಯಾವ ಜಾಗದಲ್ಲಿ ಬೆಳಿಬಾರ್ದು ಅವನು ಅಂಥದ್ದೇ ಜಾಗದಲ್ಲಿ ಬೆಳೆದ. ಕೆಲವು ದಿನಗಳ ನಂತರ ಒಂದು ಘಟನೆ ನಡೀತು. ಅವತ್ತು ಅದ್ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಬಂದಿದ್ದ ಕೋಪಕ್ಕೆ ಇದ್ದಿದ್ದ ಮನೆಗೆ ಬೆಂಕಿ ಹಚ್ಚಿದ. ಅಲ್ಲೇ ಇದ್ರೆ ಊರಿನ ಜನ ಏನ್ ಮಾಡ್ತಾರೋ ಅಂತ ಹೆದರಿ ಆ ಊರನ್ನ ಬಿಟ್ಟು ಓಡೋದ. ಅವನು ಆಳೋ ಜಾಗನ ವಿಧಿನೇ ಅವನಿಗೆ ಅವತ್ತು ಪರಿಚಯ ಮಾಡಿಸ್ತು. ಅವನಿಗೆ ಆ ಜಾಗದಲ್ಲಿ ಎಲ್ಲ ಸಿಕ್ತು. ವಯಸ್ಸಿಗೆ ಮೀರಿದ ಕೆಲಸ, ದುಡ್ಡು, ಊಟ ಎಲ್ಲ. ಆದರೆ ಹೆಸರು, ಆ ಹೆಸರು ಅವನಿಗಿನ್ನೂ ಸಿಕ್ಕಿರಲಿಲ್ಲ. ಚೋಟೋ ಕಿಲೋನ ಸಂಜಾಕ್ಯಾ, ಗನ್ ಅಲ್ಲೇ ಇಟ್ಟು ಚಡ್ಡಿ ಏರ್ಸ್ಕೊಂಡು ಹೋಗ್ತಾ ಇರೋ ಹುಡುಗ ಶೂಟ್ ಮಾಡ್ತೀಯಾ? ತಗೋ, ನೀನ್ ಶೂಟ್ ಮಾಡಿದ್ರೆ ಈ 100 ರೂಪಾಯಿ ನಿಂದೆ. ಅವತ್ತು ಅವನು ಹಾರಿಸಿದ ಆ 4 ಬುಲೆಟ್ ಅವನ ಭವಿಷ್ಯನೇ ಬದಲಾಯಿಸ್ತು. ಅದಾದ್ಮೇಲೆ ಅವನು ಬೆಳೆದಿದ್ದ ರೀತಿ ಯಾವ ಸಿನಿಮಾ ಕಥೆಗೂ ಕಡಿಮೆ ಇರಲಿಲ್ಲ. ಒಂದು ದಿನ ಆ ಕಥೆಗೆ ಒಂದು ಚಿಕ್ಕ ಟ್ವಿಸ್ಟ್ ಸಿಕ್ತು. ಅದೇ ಆ ಒಂದು ಹೆಣ್ಣುಮಗು. ಅವನು ಬಂದಿದ್ದ ರೀತಿಯಲ್ಲೇ ಅದು ಬಂದಿದೆ ಅನ್ನೋ ಸೆಂಟಿಮೆಂಟ್ ಡ್ಯಾಡಿಗಿತ್ತು. ಡ್ಯಾಡಿ ನಿಧಾನಕ್ಕೆ ಅವನು ಬದುಕೋ ರೀತಿನ ಬದಲಾಯಿಸ್ಕೊಂಡು ಬಂದ. ಕಾರ್ಪೊರೇಟ್ ಲೆವೆಲ್ನಲ್ಲಿ ಡೀಲಿಂಗ್ಗಳು ಸ್ಟಾರ್ಟ್ ಆಯಿತು. ಒಂದು ಕಡೆ ವೇಗವಾಗಿ ಬೆಳೀತಾ ಇದ್ದ ಸಾಮ್ರಾಜ್ಯ, ಇನ್ನೊಂದು ಕಡೆ ಯಾರಿಗೂ ಕೇರ್ ಮಾಡದೆ ನುಗ್ತಾ ಇದ್ದಂಥ ಲಿಯೋನಾ ಬುಲೆಟ್ಗಳು. ಇವ್ರನ್ನ ತಡೆಯೋರು ಯಾರೂ ಇರಲಿಲ್ಲ. ಕೈಗೆ ರಕ್ತ ಅಂಟೋ ಕೆಲಸಗಳನ್ನು ಡ್ಯಾಡಿ ಕಮ್ಮಿ ಮಾಡ್ತಾ ಬಂದ. ಆದರೆ ಅವಾಗ ತಾನೇ ರಕ್ತದ ರುಚಿ ನೋಡ್ತಾ ಇದ್ದ ಲಿಯೋನಾಗೆ ಇದೆಲ್ಲ ಕಟ್ಪಾಡನ್ನಿಸ್ತಿತ್ತು. ಲಿಯೋನ ಮಾಡ್ತಾ ಇದ್ದ ತಪ್ಪುಗಳನ್ನೆಲ್ಲ ಡ್ಯಾಡಿ ತುಂಬ ಸಹನೆಯಿಂದ ಕ್ಷಮಿಸ್ತಾ ಬಂದ. ಆದರೆ ಅವತ್ತು ಒಂದು ಚಿಕ್ಕ ಕನ್ಸೈನ್ಮೆಂಟ್ ಡಿಲೇಗೆ ಡ್ಯಾಡಿ ದುಬೈ ಬಿಸ್ನೆಸ್ ಪಾರ್ಟ್ನರ್ ತಲೆ ಲಿಯೋನ ಕೈಯಲ್ಲಿತ್ತು. ಅದು ಅವನಿಗೆ ಗೊತ್ತಿಲ್ಲದೇನೆ. ಲಿಯೋನ, ಒಂದ್ ತಲೆ ತಾನೇ, ಯಾಕೆಷ್ಟು ಸೀರಿಯಸ್ ಆಗಿದ್ದೀರಾ? ಲಿಯೋನ, ಏನಾದರೂ ಮಾಡಕ್ಕೆ ಮುಂಚೆ ಡ್ಯಾಡಿ ಕಿವಿಗೆ ಹಾಕ್ ಮಾಡಬೇಕು ಅಂತ ಎಷ್ಟು ಸಲ ಹೇಳೋದು? ಯಾರ ಹತ್ರನೂ ಕೇಳಿ ಮಾಡೋ ಅಭ್ಯಾಸ ನನಗಿಲ್ಲ. ನನಗೇನು ಅನ್ಸುತ್ತೋ ಅದನ್ನೇ ಮಾಡೋದು. ಎಲ್ಲಾರನ್ನೂ ಇಷ್ಟ ಬಂದಾಗಿರಕ್ಕೆ ಬಿಟ್ಟಿದ್ದಿದ್ರೆ ನಾವು ಯಾರೂ ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ, ಅದರ ಒಳಗಿರ್ತಿದ್ವಿ. ಚೆನ್ನಾಗಿದೆ, ಆಯ್ತಾ, ಹೊರಡ್ಲಾ? ಲಿಯೋನ, ನೋಡು, ಇವಾಗ ನಿನ್ನ ಶೂಟ್ ಮಾಡಬೇಕು ಅನ್ಸಿದ್ರೆ ಯಾರು ನನ್ನ ತಡೆಯಕ್ಕೆ ಬರಲ್ಲ. ಒಂದ್ ಕೆಲಸ ಮಾಡಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು, ಇಲ್ಲ ನನ್ನ ಒಂದ್ಸತಿ ಆದ್ರೂ ಕೇಳಬೇಕಿತ್ತು. ನಿನ್ ಮೇಲೆ ಇಟ್ಟಿದ್ದ ಮರ್ಯಾದೆ ಇವತ್ತಿಗೆ ಮುಗೀತು. ಈ ಮುದಿಯನ್ ಮಾತು ಕೇಳ್ಕೊಂಡು ನನ್ನ ಮೇಲೆ ಕೈ ಮಾಡಿದೆ ಅಲ್ಲ, ಇನ್ಮೇಲೆ ನೀನು ಯಾರು ಅನ್ನೋದನ್ನು ಈ ಜನ ಮರೀತಾರೆ. ಮರೆಯೋ ಥರ ನಾನು ಮಾಡ್ತೀನಿ.